ಮಾಡಿದಾಗ ಜೀವನದಲ್ಲಿ ಈ ಹನುಮಂತ ದೇವರು ಅವರು ಮದುವೆಯಾಗಿಲ್ಲ, ರಾಮನ ಗುಣಗಾನವನ್ನು ಮಾಡ್ತಾ ರಾಮನ ಸೇವೆ ಮಾಡ್ತಾ ಮದುವೆಯನ್ನೇ ಮರೆತರು ಹನುಮಂತ ದೇವರು. ಲಕ್ಷ್ಮಣ ಮದುವೆ ಮಾಡಿಕೊಂಡ್ರು ಕೂಡ ಹೆಂಡತಿಯನ್ನು ಬಿಟ್ಟು 14 ವರ್ಷ ರಾಮದೇವರ ಗುಣವನ್ನು ಮಧ್ಯ ಸೇವೆಗೋಸ್ಕರ ಹಿಂಬಾಲಿಸಿಕೊಂಡು ಅನೇಕ ಕಾಲ ಸೇವೆ ಮಾಡಿದರು. ಇನ್ನು ಭರತ ವಸ್ತುತ ರಾಜ್ಯ ಸಿಕ್ಕಿದ್ರು ಕೂಡ ಅದು ಎಲ್ಲರಿಗೂ ಕಾಮನೆ ಹಿಡಿಸೋನು, ಎಲ್ಲರೂ ಮದುವೆ ಆಗಬೇಕು ಸಂಪತ್ತು ಬೇಕು ಅಂತ ಕಾಮನೆ ಹಿಡಿಸೋನು ಕಾಮ. ಆದರೆ ಇಲ್ಲಿ ರಾಮನಿಗೂ ಕಾಮ್ ಶಾಂತ ಏನೂ ಬೇಡ, ರಾಮದೇವರ ಸೇವೆ ಮಾತ್ರ ನಾಲ್ಕು ಸಾಕು ಅಂತ ಅವನು ಬಿಟ್ಕೊಟ್ಟ. ಹಾಗಾದರೆ ಮೂವರು ಭೌತಿಕ ಭೋಗ ಜೀವನಕ್ಕೆ ಬೆನ್ನು ಹಾಕಿ ರಾಮನಿಗೆ ಮುಖ ಮಾಡಿ ಸೇವೆ ಮಾಡಿದವರು ಹನುಮಂತ ದೇವರು, ಲಕ್ಷ್ಮಣ ದೇವರು, ಮತ್ತು ನಮ್ಮ ಭರತ. ಇದನ್ನು ನೋಡುವಾಗ ನಮಗೇನು ಅನಿಸ್ತಾ ಇದೆ, ಎಲ್ಲ ಮೊದಲು ಒಳ್ಳೆ ಚೊಚ್ಚಲ ಕೂಸನ್ನು ಹಡಿದ್ರೂ ಕೂಡ ಒಬ್ಬರು ಎಷ್ಟು ವರ್ಷ ಆದಂತಹ ರಾಮನ ಈ ಚೊಚ್ಚಲ ಕೂಸ ಮುಖ ನೋಡಿದ್ದಕ್ಕೆ ರಾಮನ ಮುಖ ದರ್ಶನ ತಪ್ಪು ಐತೆ, ಎಂಥ ಕೆಟ್ಟ ಕೂಸು ಅಂತ ಅಳಿತಾಳಂತೆ, ನಿದ್ದೆ ಮಾಡ್ತಾಳಂತೆ. ಇದೆಲ್ಲ ನೋಡಿದಾಗ ನಮಗೇನು ಅನಿಸ್ತಾ ಇದೆ ಅಂದರೆ, ನಿಜವಾಗಿಯೂ ಕೂಡ ರಾಮನ ಗುಣ ನಮಗೆ ವೈರಾಗ್ಯ ಬರುತ್ತೆ. ಭೌತಿಕ ಭೋಗ ಜೀವನದಲ್ಲಿ ಇವರೆಲ್ಲ ಪಾತ್ರ ನೋಡಿದಾಗ ಭರತ ಲಕ್ಷ್ಮಣ ಶತ್ರು ಮತ್ತು ಈ ಹನುಮಂತ ದೇವರ ಪಾತ್ರ ಎಲ್ಲ ವಿವೇಚಿಸಿದಾಗ ನಮಗೆ ಭೌತಿಕ ಜೀವನದಲ್ಲಿ ಒಂದು ವೈರಾಗ್ಯ ಬರಲಿಕ್ಕೆ ಒಂದು ಪ್ರೇರಣೆ ಕೊಡ್ತಕ್ಕಂತಹ ದೇವರ ಪಾತ್ರ. ಗುಣಾಭಿರಾಮ ರಾಮನ ಗುಣಗಳನ್ನೆಲ್ಲ ನೋಡಿದಾಗ ರಾಮದೇವರಿಗೆ ವಿಶೇಷವಾದ ಭಕ್ತಿ ಬರ್ತದೆ. ರಾಮನ ಗುಣವನ್ನು ನೋಡಿದಾಗ ಅವನಲ್ಲಿ ಭಕ್ತಿ, ಇವರ ಪಾತ್ರವನ್ನು ನೋಡಿದಾಗ ನಾವು ಭೌತಿಕ ಜೀವನಕ್ಕೆ ಬೆನ್ನು ಹಾಕಿ ರಾಮನಿಗೋಸ್ಕರ ಎಲ್ಲವುದನ್ನು ಮಾಡಬೇಕು ಎಂಬ ಒಂದು ಪ್ರೇರಣೆ ಕೊಡುತ್ತದೆ. ಹಾಗಾಗಿ ಭೌತಿಕ ಜೀವನದಲ್ಲಿ ವೈರಾಗ್ಯ, ರಾಮನಲ್ಲಿ ಭಕ್ತಿ, ರಾಮನು ನಡೆದಂತಹ ದಾರಿ ಎಲ್ಲಿ ನಾವು ಸಾಗಬೇಕು ಎಂಬಂತಹ ಒಂದು ಪ್ರೇರಣೆಯನ್ನು ಕೊಡ್ತಕ್ಕಂತಹದ್ದು. ಅಂದರೆ ರಾಮದೇವರ ಗುಣವನ್ನು ನೋಡಿ ಅವನು ಭಕ್ತಿ ಮಾಡಬೇಕು, ಅವರ ಭಕ್ತರಾಗಿರ್ತಕ್ಕಂತಹ ಭರತ ಲಕ್ಷ್ಮಣ ಹನುಮಂತ ದೇವರ ಪಾತ್ರವನ್ನೆಲ್ಲ ನೋಡಿ ಭೌತಿಕ ಜೀವನದಲ್ಲಿ ವೈರಾಗ್ಯ, ರಾಮದೇವರ ಭಕ್ತಿ. ಮತ್ತು ರಾಮನಡೆದ ಜೀವನ ಏನಿದೆ, ರಾಮ ತೋರಿದ ಜೀವನ ಏನಿದೆ, ಇದು ರಾಮದೇವರಿಗೆ ನಾವು ಅವನು ತೋರಿದ ಜೀವನವೇ ಒಂದು ಯಜ್ಞ. ನಾವು ಅದನ್ನು ಅವನ ಭೌತಿಕ ಅವನ ಜೀವನದಲ್ಲಿ ತೋರಿಸಿದ ಮೌಲ್ಯವನ್ನು ನಮಗೆ ಸಾಧ್ಯವಾದಷ್ಟು ಜೀವನದಲ್ಲಿ ಅದರಲ್ಲಿ ಅಳವಡಿಸಿಕೊಂಡ್ರೆ ಅದೇ ನಾವು ರಾಮದೇವರಿಗೆ ಮಾಡುವ ಪೂಜೆ. ಈ ರೀತಿಯಾಗಿ ಒಂದು ಪ್ರೇರಣೆಯನ್ನು ಕೊಡತಕ್ಕಂತಹದ್ದು ರಾಮಾಯಣ ಅಂತ ನಮಗೆ ಅನಿಸ್ತಾ ಇದೆ. ಕೃಷ್ಣ ರಾಮಾಯಣ ಭಾಗವತ ಭಾರತ ಈ ಮೂರನ್ನು ನೋಡಿದಾಗ ಒಂದನಿಸುತ್ತೆ, ಭಾರತ ತುಂಬ ಕಠಿಣವಾದದ್ದು, ಅರ್ಥವಾಗೋದಿಲ್ಲ. ಶ್ಲೋಕಗಳು ಎಲ್ಲ ಅನುಷ್ಠು ಮೇಲೆ ಅರ್ಥವಾದಂತೆ ಇರುತ್ತೆ, ಆದರೆ ಸರಿಯಾದ ಅರ್ಥವಾಗೋದಿಲ್ಲ. ಭಾಗವತ ಕೃಷ್ಣನ ಕಥೆ, ಕೃಷ್ಣನ ಕಥೆಯನ್ನು ಓದಿದಾಗ ಅತಿಮಾನುಷ ಶಕ್ತಿಯನ್ನು ಕೃಷ್ಣ ಪ್ರದರ್ಶನ ಮಾಡ್ತಾನೆ. 16,108 ಜನರ ಸ್ತ್ರೀಯರ ಮನೆಗಳಲ್ಲಿ ಸಂಸಾರ ಮಾಡ್ತಾನೆ. ನಾರದ ಹೋಗಿ ನೋಡ್ತಾನೆ, ಯಾರಿಗೆ ಸಾಧ್ಯ ಇದು? ಅಂತಹ ಕೃಷ್ಣ ವಿಶ್ವರೂಪ ದರ್ಶನವನ್ನು ಮಾಡಿಸ್ತಾನೆ ಯುದ್ಧದಲ್ಲಿ ಮತ್ತು ಕೌರವ ಸಭೆಯಲ್ಲಿ. ಅತಿಮಾನುಷವಾದಂತಹ ಕಾರ್ಯಗಳನ್ನು ಕೃಷ್ಣ ಮಾಡ್ತಾನೆ. ಭಗವದ್ಗೀತೆಯನ್ನು ಹೇಳ್ತಾನೆ. ಅದಕ್ಕೆ ನಮಗನಿಸುತ್ತೆ, ಕೃಷ್ಣ ಹೇಳಿದಂತೆ ಮಾಡು, ರಾಮ ಮಾಡಿದಂತೆ ಮಾಡು. ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳಿದಾನೋ ಆ ರೀತಿಯಾಗಿ ನಡ್ಕೋ ನೀನು. ಭಗವದ್ಗೀತೆ, ಉದ್ಧವ ಗೀತೆ ಮತ್ತು ಅವಧೂತ ಗೀತೆ ಅನೇಕ ಭಾಗವತದಲ್ಲಿ ಬರುತ್ತೆ, ಭಾರತದಲ್ಲಿ ಬರುತ್ತೆ. ಕೃಷ್ಣನ ಉಪದೇಶಗಳು ಬಹಳ ಸುಂದರವಾಗಿರುತ್ತೆ. ದೇ ಹ್ಯಾವ್ ಬಿಕಮ್ ವೆರಿ ಪಾಪ್ಯುಲರ್. ಎಲ್ಲ ಭಾಷೆಗಳಲ್ಲಿಯೂ, ಸಿವಿಲೈಸ್ಡ್ ಭಾಷೆಗಳು ಎಷ್ಟಿದೋ ಅಷ್ಟರಲ್ಲಿಯೂ ಭಗವದ್ಗೀತೆ ಅನುವಾದ ಆಗಿದೆ. ಅದರಲ್ಲಿ ಹೇಳಿದಾಗ ನಡ್ಕೋಬೇಕು ನಾವು. ರಾಮ ಹೇಳೋದೇ ಇಲ್ಲ, ಮಾಡಿ ತೋರಿಸ್ತಾನೆ. ರಾಮ ಮಾಡಿದಾಗ ಮಾಡಬೇಕು ನಾವು, ಎಷ್ಟು ಕೈಲಾಗುತ್ತೋ ಅಷ್ಟು. ಪೂರ್ತಿ ರಾಮನಂತೆ ಮಾಡೋದಕ್ಕೆ ದೇವತೆಗಳಿಗೆ ಸಾಧ್ಯವಿಲ್ಲ,
ಬ್ರಹ್ಮಾದಿ ದೇವತೆಗಳಿಗೆ ಸಾಧ್ಯವಿಲ್ಲ. ನಮ್ಮ ಯೋಗ್ಯತಾನುಸಾರವಾಗಿ ರಾಮ ಹೇಗೆ ನಡೆದುಕೊಂಡಿದ್ದಾನೋ ಹಾಗೆ ಅಂದ್ರೇನು, ಧರ್ಮದಿಂದ ನಡೆದುಕೊಳ್ಳಿ. ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳಿದೇವಲ್ಲ, ಧರ್ಮಬದ್ಧವಾಗಿ ಜೀವನ ಮಾಡಿ. ಕೃಷ್ಣ ತತ್ವವನ್ನೆಲ್ಲ ಉಪದೇಶ ಮಾಡಿದ್ದಾನೆ. ಹೀಗೆ ಭಾರತ, ಭಾಗವತ, ರಾಮಾಯಣಗಳಲ್ಲಿ ಒಬ್ಬನೇ ಪರಮಾತ್ಮ ಕೃಷ್ಣನೇ, ರಾಮನೇ, ಎಲ್ಲರೂ ನಾರಾಯಣನ ಅವತಾರಗಳೇ. ಆದರೆ ಒಬ್ಬರೊಬ್ಬರು ಒಂದೊಂದು ರೀತಿಯಾಗಿ ಯಾರ್ಯಾರು ಯೋಗ್ಯತೆಗೆ ಎಷ್ಟು ಅರ್ಥವಾಗಬೇಕೋ ಆ ರೀತಿಯಾಗಿ ನಮಗೆ ಉಪದೇಶದಿಂದ ನಡೆದುಕೊಳ್ಳುವುದರಿಂದ ತಿಳಿಸಿಕೊಟ್ಟಿದ್ದಾರೆ. ಅದರಿಂದ ನಾವು ನಮ್ಮ ಯೋಗ್ಯತಾನುಸಾರವಾಗಿ ಅನುಸರಿಸಿ ಉದ್ಧಾರವಾಗಬೇಕು ಅಂತಂಬುದು ನಮ್ಮ ಅಭಿಪ್ರಾಯ. ರಾಮಾಯಣ ನಮಗೆ ಬದುಕಿನ ಮಾರ್ಗದರ್ಶನವನ್ನು ಮಾಡ್ತಾ ಇದೆ. ಸಮಾಜದಲ್ಲಿ ನಾವು ಹೇಗಿರಬೇಕು, ರಾಮನ ವ್ಯಕ್ತಿತ್ವವನ್ನು ಪರಿಚಯಿಸಿಕೊಡುವ ಮೂಲಕ ರಾಮಾಯಣ ನಮಗೆ ಪಾಠ ಮಾಡ್ತಾ ಇದೆ. ರಾಮನಂತಿರಬೇಕು, ರಾವಣನ ವ್ಯಕ್ತಿತ್ವವನ್ನು ಪರಿಚಯಿಸಿಕೊಡ್ತಾ ಇದೆ. ರಾವಣನಂತಿರಬಾರದು. ಸಮಾಜದಲ್ಲಿ ಎಲ್ಲರೂ ನಾವು ಸುಖಿಗಳಾಗಿರಬೇಕು, ಸಂತೋಷದಿಂದಿರಬೇಕು, ಅನುಕೂಲಸ್ಥರಾಗಿರಬೇಕು ಅಂತ ಬಯಸುವವರು, ಬಯಸಿದ್ದೆಲ್ಲವನ್ನು ಕೂಡ ಪಡೆಯುವಂತಹ ಹಕ್ಕು ಎಲ್ಲರಿಗೂ ಇದೆ. ಅದಕ್ಕೋಸ್ಕರ ಶ್ರಮಿಸಬೇಕು. ಆದರೆ ನಮ್ಮ ಆ ಪ್ರಯತ್ನ ಏನಿದೆ ಅಲ್ಲ, ಮತ್ತೊಬ್ಬರ ದುಃಖಕ್ಕೆ ಕಾರಣ ಆಗಬಾರದು. ಸುಖವನ್ನು ಪಡೆಯುವ ನಮ್ಮ ಪ್ರಯತ್ನ ಅದರಿಂದ ಮತ್ತೊಬ್ಬರಿಗೆ ಅಕ್ಕಪಕ್ಕದ ಮನೆಯವರಿಗೂ ಕೂಡ ಆ ದುಃಖಕ್ಕೆ ಕಾರಣ ಆಗಬಾರದು. ಒಂದು ವೇಳೆ ಆಯಿತು ಅಂತ ಇಟ್ಟುಕೊಳ್ಳಿ, ಲೋಕದಲ್ಲಿ ಯಾರಿಗೆ ಸುಖ ಸಂತೋಷ ಇದೆ? ನನ್ನ ಪ್ರಯತ್ನದಿಂದ, ನನ್ನ ಸುಖದ ಪ್ರಯತ್ನದಿಂದ ಅಕ್ಕಪಕ್ಕದ ಮನೆಯವರಿಗೆ ದುಃಖ, ನಾಳೆ ಅವರೂ ಅದೇ ಪ್ರಯತ್ನ ಪಟ್ಟರು ಅಂತಂದರೆ ಅವರು ಇರೋರ ಸುಖದ ಪ್ರಯತ್ನದಿಂದ ನನಗೊಬ್ಬನಿಗೆ ದುಃಖ. ಹಾಗಾದರೆ ಒಬ್ಬನ ಸುಖಕ್ಕೆ ಒಬ್ಬನ ಪ್ರಯತ್ನ, ಒಬ್ಬನ ದುಃಖಕ್ಕೆ ಇರೋರ ಪ್ರಯತ್ನ, ಸಮಾಜದಲ್ಲಿ ಸುಖಶಾಂತಿ ನೆಲೆಸಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಪ್ರಯತ್ನ ಹೀಗಿರಲಿ. ಯಾವುದದು? ರಾಮನಂತಹದ್ದು. ಹಿಂದೆ ಉಲ್ಲೇಖಿಸಿದ್ದು ರಾವಣನ ಪ್ರಯತ್ನ, ತಾನು ಸುಖದಿಂದಿರಬೇಕು, ಯಾರ ಸುತ್ತು ಏನದ್ದಾದರೂ ತಿಂದರೆ ತೊಂದರೆ ಇಲ್ಲ, ನನಗದು ಬೇಕು. ರಾಮನ ವ್ಯಕ್ತಿತ್ವ, ನಾನು ದುಃಖಪಟ್ಟರೂ ಚಿಂತೆ ಇಲ್ಲ, ಲೋಕಕ್ಷೇಮ ಆಗಬೇಕು. ನನ್ನ ಸುಖದ ಪ್ರಯತ್ನ ಇನ್ನಿರೋರ ಸುಖಕ್ಕೂ ಕಾರಣ ಆಯಿತು ಅಂತಂದದ್ದಾದರೆ ರಾಮರಾಜ್ಯ ನನಸಾಗಲಿಕ್ಕೆ ಎಷ್ಟು ದೂರ ಇದೆ? ರಾಮಾಯಣ ನಮಗೆ ಇಂತಹ ಪಾಠವನ್ನು ತೋರಿಸ್ತಾ ಇದೆ. ಈ ಆದರ್ಶವನ್ನು ನಾವೆಲ್ಲರೂ ಪರಿಪಾಲಿಸೋಣ. ರಾಮರಾಜ್ಯದಲ್ಲಿ ಎಲ್ಲರೂ ನೆಮ್ಮದಿಯಿಂದ ಬಾಳುವೆಯನ್ನು ಸಾಗಿಸೋಣ. ನನ್ನ ಜೀವನದಲ್ಲಿ ರಾಮಾಯಣದ ಪ್ರಭಾವ ಏನು ಅಂದರೆ, ವೈದೇಹೀತು ಕಥಂ ಭವಿಷ್ಯತಿ ಹಾ ರಾಮೋಸ್ಮಿ ಸರ್ವಂ ಸಹೇ, ರಾಮ ಹೇಳೋದು ಅದು. ನಾನು ಹುಟ್ಟಿದಾಗಿನಿಂದ ಏನೇನೋ ಅನುಭವಿಸ್ತಾ ಬಂದೆ ಜೀವನದಲ್ಲಿ, ನಾನು ರಾಮ ಮೊದಲಿಂದ ಅದು ಅನುಭವಕ್ಕೆ ನನಗೆ ಬಂದದ್ದೇ, ಅದನ್ನು ಅನುಭವಿಸ್ಕೊಂಡಿರ್ತೀನಿ, ಅದು ರೂಢಿಗೆ ಬಿದ್ದುಬಿಟ್ಟಿದೆ. ಆದರೆ ನನ್ನ ಕೈ ಹಿಡಿದಂಥ ವೈದೇಹಿಗೆ ಎಷ್ಟು ತೊಂದರೆ ಆಗಿದೆಯೋ ಏನೋ, ನಾನಂತೂ ರಾಮ ಎಲ್ಲ ಸಹನೆ ಮಾಡಿಕೊಂಡಿದ್ದೀನಿ ಅಂತ ಹೇಳಿದ ಹಾಗೆ, ನಾವು ನಮ್ಮ ಜೀವನದಲ್ಲಿ ಬಹಳಷ್ಟು ಎದುರಿಸುವಂಥ ಪ್ರಸಂಗಗಳು ಬಂದಿದೆ. ಆದರೆ ರಾಮ ಹೇಳಿಕೊಂಡ ಹಾಗೆ ನಾವು ಎಲ್ಲವನ್ನು ಸಹನೆ ಮಾಡಿಕೊಂಡು ಹೊರಟಿದ್ದೀವಿ. ಆದರೆ ಅಭಿಮಾನಿಗಳು ಅವರು ಬಹಳ ವ್ಯಥೆ ಪಡ್ತಿದ್ದಾರೆ, ಅದ್ರ ಬಗ್ಗೆ ನಾವು ಏನು ಹೇಳಲಿಕ್ಕೆ ಸಾಧ್ಯ ಅಂತ ಇಷ್ಟೇ ನನಗನ್ಸೋದು.